ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ ಎರಡು ಸಮಾಜಶಾಸ್ತ್ರದಲ್ಲಿ ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದಂತೆ ಪ್ರಾರಂಭಿಸಿದ್ದೆ. ಸಮಾಜಶಾಸ್ತ್ರದ ಈ ವಿಷಯದಲ್ಲಿ ಅಧ್ಯಾಯ ಎರಡು ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಅಂತೇಳಿ ಅಧ್ಯಾಯ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಸಾಮಾಜಿಕ ಅಸಮಾನತೆ ಅಂದ್ರೇನು, ಹೊರಗುಳಿಯುವಿಕೆ ಅಂದ್ರೇನು ಕುರಿತಾಗಿ ಕೆಲವು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ತಮಗೆ ಜಾತಿ ಅಂದರೆ ಜಾತಿ ಆಧಾರಿತ ಹೊರಗುಳಿಯುವಿಕೆ ಕುರಿತಾಗಿ ನೋಡೋಣ. ಜಾತಿ ಆಧಾರಿತ ಹೊರಗುಳಿಯುವಿಕೆ, ಜಾತಿ ಆಧಾರಿತ ಹೊರಗುಳಿಯುವಿಕೆ, ಎಕ್ಸ್ಕ್ಲೂಷನ್ ಬೇಸ್ಡ್ ಆನ್ ಕಾಸ್ಟ್, ಎಕ್ಸ್ಕ್ಲೂಷನ್ ಬೇಸ್ಡ್ ಆನ್ ಕಾಸ್ಟ್, ಜಾತಿ ಆಧಾರಿತ ಹೊರಗುಳಿಯುವಿಕೆ. ನಿಮಗೆ ಈಗಾಗಲೇ ನಾನು ಈ ಅಧ್ಯಾಯದ ಪ್ರಾರಂಭದಲ್ಲಿ ಇಂಟ್ರೊಡಕ್ಷನ್ ಮಾಡುವಾಗ ಜಾತಿ, ಧರ್ಮ, ಜನಾಂಗ ಇವುಗಳ ಆಧಾರದ ಮೇಲೆ ಭಾರತೀಯ ಸಮಾಜವು ವೈವಿಧ್ಯತೆಯನ್ನು ಪಡೆದುಕೊಂಡಿದೆ, ಜೊತೆಗೆ ಅದರ ಜೊತೆಗೆ ಅಸಮಾನತೆಯನ್ನು ಸೃಷ್ಟಿಸಿಕೊಂಡಿದೆ, ಸಂಕೀರ್ಣ ವ್ಯವಸ್ಥೆಯನ್ನು ಸಾಮಾಜಿಕ ಜೀವನದಲ್ಲಿ ಮೂಡಿಸಿಕೊಂಡಿದೆ ಅಂತಕ್ಕಂಥ ವಿಷಯವನ್ನು ಹೇಳಿದ್ದೆ. ಅದರೊಟ್ಟಿಗೆ ಜಾತಿ ಎಂಬುದು ನಮ್ಮ ಭಾರತೀಯ ಸಮಾಜದ ಮೂಲ ಆಧಾರ ಸ್ತಂಭಗಳಲ್ಲಿ ಒಂದು. ಮೂರು ಪ್ರಮುಖ ಆಧಾರ ಸ್ತಂಭಗಳನ್ನು ನಾನು ತಮಗೆ ತಿಳಿಸಿದ್ದೆ, ಜಾತಿ, ಕುಟುಂಬ ವ್ಯವಸ್ಥೆ, ಇನ್ನೊಂದು ಗ್ರಾಮ ಸಮುದಾಯ. ಇವು ಭಾರತೀಯ ಸಾಮಾಜಿಕ ಜೀವನದ ಅಥವಾ ಭಾರತೀಯ ಸಮಾಜದ ಪ್ರಮುಖ ಆಧಾರ ಸ್ತಂಭಗಳು. ಈ ಪ್ರಮುಖ ಆಧಾರ ಸ್ತಂಭಗಳಲ್ಲಿ ಜಾತಿಯು ಒಂದು. ಈ ಜಾತಿಯು ನಮ್ಮ ಸಾಮಾಜಿಕ ಜೀವನದ ವಿವಿಧ ಆಯಾಮಗಳನ್ನು ಪ್ರಭಾವಿಸುವ ಪ್ರಮುಖ ಅಂಶ. ಜಾತಿಯಿಂದ ಹೊರತಾದ ನಮ್ಮ ಸಾಮಾಜಿಕ ಜೀವನವನ್ನು ಅರ್ಥೈಸಿಕೊಳ್ಳಲು ಸಾಧ್ಯವೇ ಇಲ್ಲ. ಯಾವುದೇ ಕ್ಷೇತ್ರವನ್ನು ನೀವು ತೆಗೆದುಕೊಂಡರೂ ಕೂಡ ಅದರಲ್ಲಿ ಜಾತಿ ಎಂಬ ಪದ ಒಳನುಸುಳದೇ ಇರದು. ಅಂದರೆ ಜಾತಿಯಿಂದ ಹೊರತಾದ ಭಾರತೀಯ ಸಮಾಜವನ್ನು ನಾವು ಅರ್ಥೈಸಿಕೊಳ್ಳುತ್ತೇವೆ ಎಂದರೆ ಅದು ಸಾಧ್ಯವೇ ಇಲ್ಲ. ಹಾಗಾದರೆ ಭಾರತೀಯ ಸಮಾಜದಲ್ಲಿ ಜಾತಿಯು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅಂತೆಯೇ ಈ ಜಾತಿಯ ಬಗ್ಗೆ, ಈ ಜಾತಿಯು ಸೃಷ್ಟಿಸಿದ ಅಸಮಾನತೆಯ ಬಗ್ಗೆ ನಾವು ಅಧ್ಯಯನ ಮಾಡಲೇಬೇಕಾಗಿದೆ. ಅಂತೆಯೇ ಜಾತಿ ಎಂದರೆ ಏನು ಅನ್ನುವುದಕ್ಕಿಂತ ಪೂರ್ವದಲ್ಲಿ ಈ ಜಾತಿ ಎಂಬ ಪದ ಯಾರು ಬಳಸಿದರು, ಒಂದು ಅಂಕದ ದೃಷ್ಟಿಯಿಂದ ತಾವು ಗಮನಿಸಬೇಕು. ಪೋರ್ಚುಗೀಸರು ಮೊಟ್ಟ ಮೊದಲ ಬಾರಿಗೆ ಜಾತಿ ಪದವನ್ನು ಬಳಸಿದರು. ಒಂದಂಕದ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಇದನ್ನು ನೆನಪಿಡಬೇಕು. ಈ ಜಾತಿ ಪದದ ಉತ್ಪತ್ತಿ ನೋಡಬೇಕು. ಜಾತಿ ಪದದ ಉತ್ಪತ್ತಿ ಅಥವಾ ವ್ಯುತ್ಪತ್ತಿ, ಈ ಉತ್ಪತ್ತಿ ಹೇಗಾಯಿತು ಅಂದರೆ ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಕಾಸ್ಟಾ ಕಾಸ್ಟ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಹಾಗಾದರೆ ಕಾಸ್ಟ ಇದರ ಅರ್ಥ ಏನು ಅಂದರೆ, ಇದರ ಅರ್ಥ ಜಾತಿ, ಜನಾಂಗ, ತಳಿ, ವಂಶಾವಳಿ, ಇದರ ಅರ್ಥ ಹೀಗೆ ಬರ್ತದೆ. ಅಂದರೆ
ಜನಾಂಗ ತಳಿ ವಂಶಾವಳಿ ಜಾತಿ ಎಂಬುದು ಇದರ ಕನ್ನಡದ ಅರ್ಥ. ಇಂಗ್ಲೀಷ್ನಲ್ಲಿ ಕಾಸ್ಟ್ ಎನ್ನುತ್ತೆ. ಹೀಗೆ ಇದನ್ನು ತಾವು ಸರಳವಾಗಿ ಹೀಗೆ ನೆನಪಿಡ್ಬೋದು, ಜಾತಿ ಎಂಬ ಕನ್ನಡ ಪದವು ಇಂಗ್ಲೀಷ್ನಲ್ಲಿ ಕಾಸ್ಟ್ ಎಂದಾಗುತ್ತದೆ. ಈ ಇಂಗ್ಲೀಷಿನ ಕಾಸ್ಟ್ ಎಂಬ ಪದವು ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಇದರ ಅರ್ಥ ಜಾತಿ, ಜನಾಂಗ, ತಳಿ ಅಥವಾ ವಂಶಾವಳಿ ಎಂದಾಗಿದೆ. ಇದು ಉತ್ಪತ್ತಿ ಹೇಗಾಗ್ತದೆ? ವೆರಿ ಸಿಂಪಲ್, ನೆನಪಿಡೋದು ಏನಂತಂದರೆ ಸ್ಪ್ಯಾನಿಷ್ ಆರ್ ಪೋರ್ಚುಗೀಸ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಕಾಸ್ಟಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಇದರ ಉತ್ಪತ್ತಿ ಗೊತ್ತಾಯಿತು, ಇದರ ಮೊಟ್ಟ ಮೊದಲು ಯಾರು ಬಳಸಿದರು ಅಂತ ಗೊತ್ತಾಯಿತು. ಈಗ ಜಾತಿ ಆಧಾರಿತ ಹೊರಗುಳಿವಿಕೆಯಲ್ಲಿ ಅಧ್ಯಯನ ಮಾಡುವುದು ಜಾತಿಯ ಪ್ರಮುಖ ಗುಣಲಕ್ಷಣ. ಜಾತಿಯ ಪ್ರಮುಖ ಗುಣಲಕ್ಷಣಗಳಿಗೆ ಹೋಗೋಕ್ಕಿಂತ ಮುಂಚೆ ಅದರ ವ್ಯಾಖ್ಯೆಗಳು, ಜಾತಿ ಎಂದರೆ ಏನು, ಜಾತಿ ಪದದ ವ್ಯಾಖ್ಯೆಗಳನ್ನು ನೋಡಿ ಲಕ್ಷಣಗಳಿಗೆ ಹೋಗೋಣ. ಜಾತಿಯ ವ್ಯಾಖ್ಯೆಗಳು, ಡೆಫಿನಿಷನ್ಸ್ ಆಫ್ ಕಾಸ್ಟ್. ಡೆಫಿನಿಷನ್ಸ್ ಆಫ್ ಕಾಸ್ಟ್, ಜಾತಿ ಎಂದರೆ ಏನು ಎನ್ನುವುದಕ್ಕೆ ಒಂದೇ ಒಂದು ಸಿದ್ಧ ವ್ಯಾಖ್ಯೆ ಇಲ್ಲ. ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದ ನಿಟ್ಟಿನಲ್ಲಿ ಈ ಜಾತಿ ಕುರಿತಾದಂಥ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂತಹ 3 ಅಥವಾ 4 ಜನರ ವ್ಯಾಖ್ಯಾನಗಳನ್ನು ನಾವು ಗಮನಿಸಬೇಕು. ಅದರಲ್ಲಿ ಮೊದಲನೇ ವ್ಯಾಖ್ಯಾನವನ್ನು ನಾವು ನೋಡೋಣ. ಇಲ್ಲಿ ಹರ್ಬರ್ಟ್ ರಿಸ್ಲೆ ಅಂತ ಬರ್ತಾರೆ ಒಬ್ಬರು, ಹರ್ಬರ್ಟ್ ರಿಸ್ಲೆ. ಈ ಹರ್ಬರ್ಟ್ ರಿಸ್ಲೆ ಅವರು ಪೀಪಲ್ ಆಫ್ ಇಂಡಿಯಾ ಅಂತ ಒಂದು ಕೃತಿಯನ್ನು ಬರೀತಾರೆ. ಅದನ್ನು ನಾನು ಕನ್ನಡದಲ್ಲೇ ಬರೀತೀನಿ. ಹೀಗೆ ಪೀಪಲ್ ಆಫ್ ಇಂಡಿಯಾ, ಈ ಪೀಪಲ್ ಆಫ್ ಇಂಡಿಯಾ ಎಂಬ ಕೃತಿಯಲ್ಲಿ ಹರ್ಬರ್ಟ್ ರಿಸ್ಲೆಯವರು ಜಾತಿ ಎಂದರೇನು ಜಾತಿ ಎಂದರೇನು ಎಂಬುದಕ್ಕೆ ಸ್ಪಷ್ಟವಾದ ಕಲ್ಪನೆಯನ್ನು ನೀಡುತ್ತಾರೆ. ಜಾತಿ ಎಂದರೇನು ಎಂದರೆ ಜಾತಿಯು ಸಾಮಾನ್ಯ ಹೆಸರು ಪುರಾಣ ಪುರುಷನೋರ್ವನ ಆಧಾರ ಉಳ್ಳ ವಂಶಾವಳಿ ಹಾಗೂ ಒಂದೇ ವೃತ್ತಿಯಲ್ಲಿ ನಿರತರಾಗಿರುವ ಅಥವಾ ಒಂದೇ ವೃತ್ತಿಯನ್ನು ಹೊಂದಿರುವ ಏಕರೂಪಿ ಸಮುದಾಯವೇ ಜಾತಿಯಾಗಿದೆ ಎನ್ನುತ್ತಾರೆ. ಇವರು ಮೊದಲನೇ ವ್ಯಾಖ್ಯಾನ, ಪೀಪಲ್ ಆಫ್ ಇಂಡಿಯಾ ಎಂಬ ಕೃತಿಯಲ್ಲಿ ಹರ್ಬರ್ಟ್ ರಿಸ್ಲೆಯವರು ಜಾತಿಯು ಸಾಮಾನ್ಯ ಹೆಸರು, ಪುರಾಣ ಪುರುಷನವರ್ಗನ ಆಧಾರವುಳ್ಳ ವಂಶಾವಳಿ ಹಾಗೂ ಒಂದೇ ವೃತ್ತಿಯಲ್ಲಿ ಹೊಂದಿರುವ ಏಕರೂಪಿ ಸಮುದಾಯವೇ ಜಾತಿ ಎಂದು ಕರೆಯುತ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ, ಅವರು ಯಾರು ಅಂತಂದರೆ ಭಾಳ ಸುಂದರವಾದಂಥ ಒಂದು ಅವರು ವ್ಯಾಖ್ಯಾನವನ್ನು ಕೊಡ್ತಾರೆ. ಆದರೆ ವ್ಯಾಖ್ಯಾನವನ್ನು ಕೊಡುವುದಕ್ಕೆ ಹೋಗಿ ಲಕ್ಷಣಗಳನ್ನು ಹೇಳಿದ್ದಾರೆ. ಅವರು ಯಾರು ಅಂತಂತಂದರೆ ಎಸ್ ವಿ ಕೇತ್ಕರ್ ಅವರು ಹಿಸ್ಟರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಎಂಬ ತಮ್ಮ ಕೃತಿಯಲ್ಲಿ ಜಾತಿ ಎಂದರೆ ಈ ಮುಂದಿನ ಲಕ್ಷಣಗಳನ್ನು ಹೊಂದಿದ ಸಮುದಾಯವಾಗಿದೆ. ಜಾತಿಯು ಈ ಮುಂದಿನ ಲಕ್ಷಣಗಳನ್ನು ಹೊಂದಿದ
ಸಮೂಹವಾಗಿದೆ. ಹಾಗಾದರೆ ಅವು ಯಾವುವು ಅಂತಂದರೆ, ಒಂದು ಸದಸ್ಯತ್ವವು ಹುಟ್ಟಿನಿಂದ ಬರುತ್ತದೆ. ಎರಡನೇದು ಏನು ಹೇಳ್ತಾರೆ ಅಂತಂದರೆ, ಒಳಬಾಂಧವ್ಯ ವಿವಾಹವನ್ನು ಆಚರಿಸದೆ. ಇನ್ನೊಂದು ಅರ್ಥದೊಳಗದು ಹೊರಬಾಂಧವ್ಯ ವಿವಾಹವನ್ನು ಆಚರಿಸದ ಅಂದರೆ ಒಳಬಾಂಧವ್ಯ ವಿವಾಹ ಹೊಂದಿದ ಎಂದರ್ಥ. ಇದನ್ನೇ ಅವರು ಏನಂತಾರೆ ಅಂದರೆ ಜಾತಿ ಅಂತಾರೆ. ಅಂದರೆ ಜಾತಿ ವ್ಯಾಖ್ಯಾನವನ್ನು ಮಾಡೋದಕ್ಕೆ ಹೋಗಿ ಅವರು ಜಾತಿಯ ಲಕ್ಷಣಗಳನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಸದಸ್ಯತ್ವ ಹುಟ್ಟಿನಿಂದ ಬರ್ತದೆ, ಹೊರಬಾಂಧವ್ಯ ವಿವಾಹವನ್ನು ಆಚರಿಸುವ ಒಂದು ಸಮೂಹವನ್ನು ಅವರು ಜಾತಿ ಎಂದು ಕರೆಯುತ್ತಾರೆ. ಆದರೆ ಹರ್ಬರ್ಟ್ ರಿಸ್ಲೇ ಅವರು ಪೀಪಲ್ ಆಫ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿ ಎಂದರೇನು ಅನ್ನೋದಕ್ಕೆ ಒಂದು ಮೂರ್ತ ಸ್ವರೂಪವನ್ನು ಕೊಡ್ತಾರೆ. ಅದಕ್ಕೆ ಒಂದು ಹೆಸರಿರಬೇಕು, ಆ ಜಾತಿಗೆ ಒಂದು ಸಾಮಾನ್ಯ ಹೆಸರಿರಬೇಕು. ಆ ಪ್ರತಿಯೊಂದು ಜಾತಿಗೆ ಒಬ್ಬ ಪುರಾಣ ಪುರುಷನ ಹಿನ್ನೆಲೆ ಇರಬೇಕು, ಅದು ಅವನ ವಂಶಾವಳಿಯ ಮೂಲಕ ಬಂದಿರಬೇಕು. ಅಷ್ಟೇ ಅಲ್ಲ, ಒಂದೇ ವೃತ್ತಿಯಲ್ಲಿ ತೊಡಗಿರಬೇಕು. ಅಂದರೆ ತಮ್ಮ ಹುಟ್ಟಿನೊಂದಿಗೆ ಯಾವ ಜಾತಿಗೆ ಸೇರಿದ್ದಾರೆ ಆ ಜಾತಿಗೆ ಸೇರಿದ ವೃತ್ತಿಯಲ್ಲೇ ತೊಡಗಿರಬೇಕು. ಅಂತಹ ಏಕರೂಪಿ ಸಮುದಾಯವನ್ನೇ ಜಾತಿ ಅನ್ನುತ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಗಮನಿಸಬೇಕು ವಿದ್ಯಾರ್ಥಿಗಳು, ನೀವು ನೀವೇ ಕಲ್ಪಿಸಿಕೊಳ್ಳಿ, ನಿಮ್ಮ ಜಾತಿ ಯಾವುದು, ಆ ಜಾತಿಗೆ ಒಂದು ಹೆಸರಿದೆಯಲ್ಲವೇ. ಆ ನಿಮ್ಮ ಜಾತಿಗೆ ಒಬ್ಬ ಪುರುಷನಿದ್ದಾನೆ, ಆ ಜಾತಿಯ ಜನಕನಿದ್ದಾನೆ ಅಥವಾ ಅವನ ವಂಶಾವಳಿಯೇ ಇದೆ. ಆ ನಿಮ್ಮ ಜಾತಿಯ ವಂಶಾವಳಿ ಯಾವುದು ಎಂದು ನಿಮಗೆ ಗೊತ್ತಿರದಿದ್ದರೆ ನಿಮ್ಮ ಪಾಲಕರನ್ನು ಕೇಳಿ. ಆ ವಂಶಾವಳಿಗೆ ಒಬ್ಬ ಮೂಲ ಪುರುಷ ಇರ್ತಾನೆ, ಆ ಪುರುಷನಿಂದ ಆ ವಂಶಾವಳಿ ಆ ಜಾತಿ ಮುಂದುವರೆದಿರ್ತದೆ. ನಂತರ ನಿಮ್ಮ ಜಾತಿಗೆ ಸಂಬಂಧಿಸಿದ ನಿಮ್ಮ ಮೂಲ ವೃತ್ತಿ ನಿಮಗೆ ಈಗ ಗೊತ್ತಿರದಿದ್ದರೆ ನಿಮ್ಮ ತಂದೆ ತಾಯಿಯನ್ನು ಕೇಳಿ ಗೊತ್ತಾಗುತ್ತದೆ, ಅಥವಾ ಹಿರಿಯರನ್ನು ಕೇಳಿ ನಿಮ್ಮ ಮೂಲ ವೃತ್ತಿ ಯಾವುದು, ನಿಮ್ಮ ಜಾತಿಗೆ ಸಂಬಂಧಿಸಿದ ವೃತ್ತಿ ಯಾವುದು ಅಂತ ಕಲ್ಪಿಸಿಕೊಳ್ಳಿ. ಇಂತಹ ಒಂದು ಸಮುದಾಯವನ್ನು ಏಕರೂಪಿ ಒಂದೇ ರೀತಿಯ ಸಮುದಾಯ ಒಂದೇ ರೀತಿ ಇರಬೇಕು ಅಂದರೆ ಆ ಜಾತಿಗೆ ಅದರದೇ ಆದಂತಹ ಒಂದು ಸಾಮಾನ್ಯ ಎನ್ನುವಷ್ಟರ ಮಟ್ಟಿಗೆ ಸಾಮಾನ್ಯೀಕೃತವಾದಂತಹ ಲಕ್ಷಣಗಳನ್ನು ಪಡೆದಿರಬೇಕು. ಅಂತಹ ಸಮೂಹವನ್ನು ಏಕರೂಪಿ ಸಮುದಾಯ ಅಂತ ಕರಿತೀವಿ. ಅಂತಹ ಸಮುದಾಯವನ್ನೇ ಇವರು ಜಾತಿ ಅಂತ ಕರೀತಾರೆ. ನಿಮಗೆ ಇನ್ನೂ ಒಂದು ಸುಲಭವಾಗಿ ನಾನು ಹೇಳುವುದಾದರೆ, ಜಾತಿ ಎಂದರೆ ಹರ್ಬರ್ಟ್ ರಿಸ್ಲೇ ಅವರ ಪ್ರಕಾರ ಒಂದು ಸಮುದಾಯ, ಏಕರೂಪಿ ಸಮುದಾಯ. ಆ ಏಕರೂಪಿ ಸಮುದಾಯದಲ್ಲಿ ಇರುವ ಜನರು ಒಂದೇ ವೃತ್ತಿಯಲ್ಲಿ ತೊಡಗಿರುತ್ತಾರೆ, ಅವರ ವಂಶಾವಳಿಗೆ ಒಬ್ಬ ಮುಖ್ಯ ಮೂಲ ಪುರುಷ ಇರುತ್ತಾನೆ, ಪುರಾಣ ಪುರುಷನ ವಂಶಾವಳಿ ಇರುತ್ತದೆ, ಅದಕ್ಕೊಂದು ಸಾಮಾನ್ಯ ಹೆಸರು ಇರುತ್ತದೆ, ಇದನ್ನೇ ಜಾತಿ ಎನ್ನುತ್ತಾರೆ. ಹೀಗೆ ಅಂದರೆ ಸ್ವಲ್ಪ ನೆನಪಿಡೋದಕ್ಕೆ ಸಾಧ್ಯವಾಗುತ್ತದೆ ಅಲ್ಲದೆ. ಈ ರೀತಿಯ ಎರಡು ವ್ಯಾಖ್ಯಾನಗಳನ್ನು ಇನ್ನೊಂದು ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್ ಅವರ ವ್ಯಾಖ್ಯಾನವನ್ನು ನೋಡೋಣ. ಅವರು ಏನು ಕೊಡ್ತಾರೆ ಜಾತಿ ಎಂದರೆ ಏನು ಅನ್ನೋದು. ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್ ಅವರ ಪ್ರಕಾರ ಜಾತಿ ಎಂದರೆ ಏನು? ಡಾಕ್ಟರ್ ಎಂ.ಎನ್. ಶ್ರೀನಿವಾಸ್. ಡಾಕ್ಟರ್ ಎಂ.ಎನ್. ಶ್ರೀನಿವಾಸ್ ಅವರು ಈ ಜಾತಿಯ ಕುರಿತಾದಂಥ ಒಂದು ಸುದೀರ್ಘವಾದ ವ್ಯಾಖ್ಯಾನವನ್ನು ಕೊಡುತ್ತಾರೆ. ಅವರು ಏನಂತಾರೆ ಅಂತಂದರೆ, ಜಾತಿಯು ಆನುವಂಶಿಕವಾದ ಅಥವಾ ಆನುವಂಶೀಯವಾದ ಒಳಬಾಂಧವ್ಯ ವಿವಾಹವನ್ನು ಹೊಂದಿದ ಜಾತಿ ಶ್ರೇಣಿಯಲ್ಲಿ ನಿರ್ದಿಷ್ಟ ಸ್ಥಾನವನ್ನು ಹೊಂದಿದ ಜಾತಿಯ
ಏಣಿ ಶ್ರೇಣಿಯಲ್ಲಿ ಅಥವಾ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಸ್ಥಾನ ಹೊಂದಿದ ಶುದ್ಧ ಅಶುದ್ಧ ಎಂಬ ಪರಿಕಲ್ಪನೆಯನ್ನು ಮೂಡಿಸಿಕೊಂಡ ಶುದ್ಧ ಹಾಗೂ ಅಶುದ್ಧ ಶುದ್ಧ ಹಾಗೂ ಅಶುದ್ಧ ಪರಿಕಲ್ಪನೆ ಹೊಂದಿದ ಅಥವಾ ಮೂಡಿಸಿಕೊಂಡ ಇದರೊಟ್ಟಿಗೆ ವೃತ್ತಿಯಲ್ಲಿ ತಮ್ಮದೇ ಆದ ಸಂಬಂಧವನ್ನು ಹೊಂದಿದ ಅಂದರೆ ಒಂದೇ ವೃತ್ತಿಯ ಒಂದೇ ರೀತಿಯ ವೃತ್ತಿಯಲ್ಲಿ ತೊಡಗಿರುವ ಅಥವಾ ಜಾತಿ ಸಂಬಂಧಿತ ವೃತ್ತಿಯಲ್ಲಿ ತೊಡಗಿರುವ ಜಾತಿ ಸಂಬಂಧಿತ ತಮ್ಮದೇ ಆದ ರೀತಿಯ ವೃತ್ತಿಯಲ್ಲಿ ತೊಡಗಿರುವ ಅಂತಹ ಸಂಬಂಧವನ್ನು ಹೊಂದಿದ ಜೊತೆಗೆ ಈ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಸ್ಥಾನ ಹೊಂದುವುದರ ಜೊತೆಗೆ ಮೇಲು ಕೀಳು ಭಾವನೆಯನ್ನು ಹೊಂದಿದ ಆನುವಂಶೀಯವಾದ ಒಳ ಬಾಂಧವ್ಯ ಹೊಂದಿದ ಇದರ ಜೊತೆಗೆ ಹುಟ್ಟಿನೊಂದಿಗೆ ಸದಸ್ಯತ್ವ ಹೊಂದಿದ ಊಟೋಪಚಾರಗಳ ಮೇಲೆ ನಿರ್ಬಂಧವನ್ನು ರೂಢಿಸಿಕೊಂಡ ಸಮುದಾಯವನ್ನೇ ಅಥವಾ ಸಮೂಹವನ್ನೇ ಜಾತಿ ಎನ್ನುವರು. ಇವರು ಬಹಳ ಸುದೀರ್ಘವಾದಂತಹ ವ್ಯಾಖ್ಯಾನವನ್ನು ನೀಡ್ತಾರೆ. ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋಬಾರ್ದು, ನೇರವಾಗಿ ಒಂದು 4-5 ಶಬ್ದಗಳನ್ನು ನೆನಪಿಟ್ಟರೆ ಈ ವ್ಯಾಖ್ಯೆ ಬರೆಯೋದಕ್ಕೆ ಬರ್ತದೆ. ಹಾಗಾದರೆ ಯಾವ್ಯಾವ ಅಂತಂದರೆ ಆನುವಂಶೀಯವಾಗಿರ್ತದೆ, ಒಳಬಾಂಧವ್ಯ ವಿವಾಹ ಹೊಂದಿರ್ತದೆ, ಜಾತಿ ಏಣಿ ಶ್ರೇಣಿಯಲ್ಲಿ ನಿರ್ದಿಷ್ಟ ಸ್ಥಾನ ಹೊಂದಿರ್ತದೆ. ಅಂದರೆ ಆ ಜಾತಿ ಏಣಿ ಶ್ರೇಣಿ ತನ್ನ ಸ್ಥಾನ ಯಾವುದು, ಜಾತಿ ಸ್ಥಾನ ಯಾವುದು ಅನ್ನೋದನ್ನು ಹೊಂದಿರ್ತದೆ. ಏಣಿ ಶ್ರೇಣಿ ವ್ಯವಸ್ಥೆ ಇರ್ತದೆ. ನಿಮಗೆ ನಿರ್ದಿಷ್ಟ ಸ್ಥಾನ ಗೊತ್ತಾಗಿದ್ದರೆ ಏಣಿ ಶ್ರೇಣಿ ವ್ಯವಸ್ಥೆ ಹೊಂದಿರ್ತದೆ. ಶುದ್ಧ ಅಶುದ್ಧ ಅಥವಾ ಮೇಲು ಕೀಳು ಎಂಬ ಭಾವನೆ ಹೊಂದಿರ್ತದೆ. ಒಂದೇ ವೃತ್ತಿಯಲ್ಲಿ ಅಂದರೆ ಜಾತಿಯಿಂದ ಬಂದಿರತಕ್ಕಂಥ ವೃತ್ತಿಯಲ್ಲಿ ತೊಡಗಿರ್ತಾರೆ. ಹುಟ್ಟಿನೊಂದಿಗೆ ಸದಸ್ಯತ್ವ ಬಂದಿರ್ತದೆ, ಯಾವ ಜಾತಿಯಲ್ಲಿ ಹುಟ್ಟಿರ್ತಾರೋ ಅದೇ ಸದಸ್ಯತ್ವ ಪಡೆದಿರ್ತಾರೆ. ಊಟೋಪಚಾರಗಳ ಮೇಲೆ ತಮ್ಮದೇ ಆದಂತಹ ನಿರ್ಬಂಧಗಳು, ಆಯಾ ಜಾತಿಗೆ ಸಂಬಂಧಿಸಿದಂಥ ನಿರ್ಬಂಧಗಳನ್ನು ರೂಢಿಸಿಕೊಂಡಂತಹ ಸಮೂಹವನ್ನೇ ಜಾತಿ ಎನ್ನುವರು. ಹೀಗೆ ಈ ಜಾತಿಯ ಈ ವ್ಯಾಖ್ಯಾನವನ್ನು ನೆನಪಿಟ್ಟರೆ ಜಾತಿಯ ಲಕ್ಷಣಗಳು ಬಂದಂತೆ. ಇನ್ನೂ ಒಬ್ಬರು J.H. ಹಟ್ಟನ್ ಅವರು ತಮ್ಮ ವ್ಯಾಖ್ಯಾನವನ್ನು ಕೊಡ್ತಾರೆ. ಅವರು ಸೇಮ್ ಇದೇ ರೀತಿಯ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೊಡ್ತಾರೆ. ವಿದ್ಯಾರ್ಥಿಗಳು ಕನಿಷ್ಠ 2 ವ್ಯಾಖ್ಯಾನಗಳನ್ನು ನೆನಪಿಡಿ, ಹರ್ಬರ್ಟ್ ರಿಸ್ಲಿ ಆರ್ ಇನ್ನೊಬ್ಬರದ ಅವ್ರದ್ದರಾಗಲಿ ಅಥವಾ ಡಾಕ್ಟರ್ M.S. ಶ್ರೀನಿವಾಸ್ ಅವರದವರಾಗಲಿ, ಈ ಮೂವರಲ್ಲಿ 2 ವ್ಯಾಖ್ಯಾನಗಳನ್ನು ನೆನಪಿಡ್ರಿ. ಇದಾದ ನಂತರ ಈ ಜಾತಿಯ ಲಕ್ಷಣಗಳನ್ನು ನಾನು ಸಂಕ್ಷಿಪ್ತವಾಗಿ ತಮಗೆ ವಿವರಣೆಯನ್ನು ಕೊಡುತ್ತೇನೆ. ಜಾತಿಯ ಲಕ್ಷಣ characteristics of caste system. Caste. ಈ ಜಾತಿಯ ಗುಣಲಕ್ಷಣಗಳ ಬಗ್ಗೆ ಬಂದಾಗ ಜಾತಿಯ ಬಗ್ಗೆ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆದಿರ್ತಕ್ಕಂಥ ಕರೆಸಿಕೊಂಡಿರ್ತಕ್ಕಂಥ ಡಾಕ್ಟರ್ G.S. ಗುರ್ರೆಯವರು
ತಮ್ಮ ಒಂದು ಕೃತಿಯಲ್ಲಿ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿಯ ಬಗೆಗಿನ ಲಕ್ಷಣಗಳನ್ನು ಹೇಳಿದ್ದಾರೆ. ಪಠ್ಯಕ್ರಮಕ್ಕೆ ಅವರು ಹೇಳಿದಂಥ ಲಕ್ಷಣಗಳನ್ನೇ ಇಟ್ಟಿದ್ದಾರೆ, ಅವುಗಳನ್ನು ನೋಡೋಣ. ಇಲ್ಲಿ ತಾವು ಬರ್ಕೋಬೇಕು ಡಾಕ್ಟರ್ ಜಿ ಎಸ್ ಘುರೆ. ಡಾಕ್ಟರ್ ಜಿ ಎಸ್ ಘುರೆ ಅವರು ತಮ್ಮ ಕೃತಿಯಾದ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ, ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ, ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿರುತ್ತಾರೆ. ಡಾಕ್ಟರ್ ಜಿ ಎಸ್ ಗೊರೆ ಅವರು ತಮ್ಮ ಕೃತಿಯಾದ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾದಲ್ಲಿ ತಿಳಿಸಿದ ಅಥವಾ ಹೇಳಿದ ಜಾತಿಯ ಪ್ರಮುಖ ಲಕ್ಷಣಗಳು, ಪ್ರಮುಖ ಗುಣಲಕ್ಷಣಗಳು ಇಂತಿವೆ. ಅವು ಯಾವುವು, ಯಾವ ರೀತಿ ಹೇಳಿದ್ದಾರೆ ಅಂತಂದರೆ ಅವರು ಆರು ಲಕ್ಷಣಗಳನ್ನು ಹೇಳಿದ್ದಾರೆ. ಆ ಆರು ಲಕ್ಷಣಗಳನ್ನು ನೆನಪಿಟ್ಟರೆ ಸಾಕು. ಅಲ್ಲಿ ಒಂದನೇ ಲಕ್ಷಣ ಯಾವುದು ಅಂತಂದರೆ ಜಾತಿಯು ಸಮಾಜದ ಹೋಳಾದ ಭಾಗ. ಎರಡನೇದು ಜಾತಿಯು ಶ್ರೇಣೀಕೃತ ವ್ಯವಸ್ಥೆಯನ್ನು ಹೊಂದಿದೆ, ಶ್ರೇಣೀಕೃತ ವ್ಯವಸ್ಥೆಯನ್ನು ಹೊಂದಿರುವುದು ಶ್ರೇಣೀಕೃತವಾಗಿರುವುದು. ಮೂರನೇದು ಆಹಾರ ಮತ್ತು ಸಂಸರ್ಗಗಳ ಮೇಲಿನ ನಿರ್ಬಂಧಗಳು. ನಾಲ್ಕನೇದು ಧಾರ್ಮಿಕ ಹಾಗೂ ನಾಗರಿಕ ಅಂಶಗಳ ಮೇಲಿನ ನಿರ್ಬಂಧಗಳು. ನಾಲ್ಕರ ಆಗಿಂದ ಐದನೇದೊಂದು ವೃತ್ತಿ ಸಂಬಂಧಿತ ನಿರ್ಬಂಧಗಳು, ವೃತ್ತಿ ಮೇಲಿನ ನಿರ್ಬಂಧಗಳು. ಕೆಲವು ಸೌಲಭ್ಯಗಳು ಅದಾವ, ಕೆಲವು ವೃತ್ತಿಗಳಿಗೆ ವೃತ್ತಿ ಸಂಬಂಧಿತ ನಿರ್ಬಂಧಗಳು ಹಾಗೂ ಕೆಲವು ವೃತ್ತಿಗೆ ಸಂಬಂಧಿಸಿದಂಥ ಸೌಲಭ್ಯಗಳು, ನಿರ್ಬಂಧಗಳು. ಆರನೇದು ಒಳ ಬಾಂಧವ್ಯ ವಿವಾಹ, ಅಥವಾ ನೀವು ಪಾಯಿಂಟ್ ಬರ್ಕೊಳ್ಳುವಾಗ ವಿವಾಹದ ಮೇಲಿನ ನಿರ್ಬಂಧ. ಬ್ರಾಕೆಟ್ಗಳು ನೀವು ಬರ್ಕೋಬಹುದು, ಒಳ ಬಾಂಧವ್ಯ ವಿವಾಹ. ಇವು ಡಾಕ್ಟರ್ ಜಿ ಎಸ್ ಗೊರೆಯವರು ತಮ್ಮ ಕೃತಿ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿಯ ಪ್ರಮುಖ ಆರು ಲಕ್ಷಣಗಳನ್ನು ಗುರುತಿಸಿದ್ದಾರೆ. ಆ ಆರು ಲಕ್ಷಣಗಳಲ್ಲಿ ನೀವು ಬಹಳ ಸರಳವಾಗಿ ನೆನಪಿಡಬೇಕು, ವಿದ್ಯಾರ್ಥಿಗಳಿಗೆ ತೊಂದರೆ ಪಡಬಾರದು. ಸಿಂಪಲ್, ನಾವು ಒಂದು ಸ್ಟೋರಿಯನ್ನು ಮಾಡಿಕೊಂಡಂತೆ ನೆನಪಿಡಬೇಕು. ಹಾಂ, ಜಾತಿ ಅಂದರೆ ಏನು, ಜಾತಿ ಯಾರು ಮೊದಲಿಗೆ ಯಾರು ಹೇಳಿದರು, ಯಾರು ಅದನ್ನು ಗುರುತಿಸಿದರು, ಅದರ ಉತ್ಪತ್ತಿ ಹೇಗಾಯಿತು, ಅದಾದ ನಂತರ ಜಾತಿಯ ವ್ಯಾಖ್ಯೆಗಳಲ್ಲಿ ಒಂದೆರಡು ನೆನಪಿಸಿಕೊಳ್ಳಿ. ಕೇತ್ಕರ್ ಆರ್ ರಿಸ್ಲೆ, ಹರ್ಬರ್ಟ್ ರಿಸ್ಲೆ ಅವರು ಎರಡು, ಅಥವಾ ಎಮ್ ಎನ್ ಶ್ರೀನಿವಾಸ, ಎರಡು ನೆನಪಿಟ್ಕೋಬೇಕು. ಆ ನಂತರದಲ್ಲಿ ಜಾತಿಯ ಗುಣಲಕ್ಷಣಗಳು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಡಾಕ್ಟರ್ ಜಿ ಎಸ್ ಗುರೆಯವರು ಆರು ಪ್ರಮುಖ ಲಕ್ಷಣಗಳನ್ನು ತಿಳಿಸಿದ್ದಾರೆ. ಆ ಆರು ಯಾವ್ಯಾವ ಅಂತಂದರೆ, ಒಂದು, ಜಾತಿಯು ಸಮಾಜದ ಹೋಳಾದ ಭಾಗಗಳು ಸೇರಿ ಒಂದು ಸಮಾಜ ನಿರ್ಮಾಣ ಆಗ್ಯದ. ಹೋಳು ಸೇರಿ ಒಂದು ಹಣ್ಣನ್ನು ಕತ್ತರಿಸಿದಾಗ ಹೋಳು ಆಗ್ತದೆ, ಅದನ್ನು ಕೂಡಿಸಿದಾಗ ಒಂದು ಹಣ್ಣಾಗ್ತದೆ. ಹೀಗೆ ಸಮಾಜದ ವಿವಿಧ ಭಾಗಗಳು ಸೇರಿಕೊಂಡು ಒಂದು ಹಣ್ಣಾಗುವಂತೆ ಒಂದು ಸಮಾಜ ನಿರ್ಮಾಣ ಆಗ್ತದೆ. ಅದನ್ನು ವಿವರಿಸ್ತೇನೆ, ಸ್ವಲ್ಪ ನಿಮಗೆ ತಿಳಿಯುವಂತೆ ಹೇಳ್ತೀನಿ. ಹೋಳಾದ ಭಾಗ, ಇದು ಏನು ಶ್ರೇಣಿ ವ್ಯವಸ್ಥೆಯನ್ನು ಹೊಂದಿದೆ, ಶ್ರೇಣೀಕೃತವಾದುದು, ಆಹಾರದ ಮೇಲೆ ನಿರ್ಬಂಧಗಳದಾವು, ಧಾರ್ಮಿಕ ಮತ್ತು ನಾಗರಿಕ ಕೆಲವು ಅಂಶಗಳ ಮೇಲೆ ನಿರ್ಬಂಧಗಳದಾವು, ವೃತ್ತಿ ಮೇಲಿನ
ನಿರ್ಬಂಧಗಳದಾವು, ವಿವಾಹದ ಮೇಲಿನ ನಿರ್ಬಂಧಗಳದಾವು. ಇಲ್ಲಿ ಪದ ಏನು ನೆನಪಿಡೋದು, ಸಮಾಜದ ಕೋಳುಗೋಳಾದ ಭಾಗ, ಶ್ರೇಣೀಕೃತ ಆಹಾರದ ನಿರ್ಬಂಧ, ಧಾರ್ಮಿಕ ನಿರ್ಬಂಧ, ಧಾರ್ಮಿಕ ಮತ್ತು ನಾಗರಿಕ ಇವೆರಡು ಪದ. ಇಲ್ಲಿ ವೃತ್ತಿ, ಇಲ್ಲಿ ವಿವಾಹ, ಇವುಗಳ ಮೇಲಿನ ನಿರ್ಬಂಧಗಳು ಅಂತ ನೆನಪಿಟ್ಕೊಂಡ್ಬಿಡು. ಭಾಳ ಸರಳ ಆಗ್ತದೆ. ಮೇಲಿದೊಂದು ಬಿಟ್ಟು ಶ್ರೇಣೀಕೃತ ವ್ಯವಸ್ಥೆ ಇದಾದ ನಂತರ ಆಹಾರ, ಧಾರ್ಮಿಕ ಹಾಗೂ ನಾಗರಿಕ, ವೃತ್ತಿ, ವಿವಾಹ ಇವುಗಳ ಮೇಲಿನ ನಿರ್ಬಂಧ. ಇವು ಪಾಯಿಂಟ್ಸ್ ನಿಮ್ಗೆ ನೆನಪಾಗದೆ ಆಗ್ತಾವೆ, ಅದಕ್ಕಾಗಿ ಮತ್ತೆ ಬೈಹ್ಯಾಟ್ ಮಾಡೋದು ಕಷ್ಟಪಡೋದು ಬೇಕಿಲ್ಲ. ಈಗ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಹೇಳ್ತೇನೆ. ಜಾತಿಯು ಸಮಾಜದ ಕೋಳುಗೋಳಾದ ಭಾಗ ಅಂದರೆ, ನಿಮ್ಮ ಜಾತಿಯನ್ನು ಕಲ್ಪಿಸಿಕೊಳ್ಳಿ ನಿಮ್ಮ ಊರಿನಲ್ಲಿ. ಆ ಜಾತಿ ನಿಮ್ಮದೇ ಆದಂತಹ ಚದುರಿದ ಮನೆಗಳಿದ್ದರೂ ಸಹಿತ ನಿಮ್ಮ ಜಾತಿಯವರಿಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಕಾರ್ಯಕ್ರಮಗಳು ಅಥವಾ ಏನೋ ಒಂದು ಸಮಾರಂಭಗಳನ್ನು ಏರ್ಪಡಿಸುವಾಗ ನೀವು ನಿಮ್ಮದೇ ಆದ ವ್ಯವಸ್ಥೆಯನ್ನು ಕಟ್ಟಿಕೊಂಡಿರುತ್ತೀರಿ. ಅಥವಾ ನಿಮ್ಮ ಜಾತಿಗೆ ಸಂಬಂಧಿಸಿದ ಆಚರಣೆ ವಿಚಾರ ಅಥವಾ ಆಚರಣೆ ಪದ್ಧತಿಗಳು ತಮ್ಮದೇ ಆದಂತಹ ಒಂದು ಚೌಕಟ್ಟನ್ನು ನಿರ್ಮಿಸಿಕೊಂಡಿರ್ತೀರಿ. ನಿಮ್ಮದೇ ಜಾತಿಗೆ ಸಂಬಂಧಿಸಿದಂಥ ಜಾತಿ ಪಂಚಾಯತಿಗಳಿರ್ತಾವೆ, ಅಂದರೆ ಹಿರಿಯರು ಅಂತ ಕರಿತೀರಿ, ಪಂಚರು ಅಂತ ಕರಿತೀರಿ. ಅವರ ಮೂಲಕವಾಗಿ ಜಾತಿಗೆ ಸಂಬಂಧಿಸಿದಂಥ ಎಲ್ಲ ಚರ್ಚೆಗಳನ್ನು ಮಾಡುತ್ತೀರಿ, ಸೌಲಭ್ಯಗಳನ್ನು ಪಡೆಯುತ್ತೀರಿ. ನಂತರ ಕೆಲವರು ಜಾತಿಯಿಂದ ಹೊರತಾದ ಚಟುವಟಿಕೆಗಳಲ್ಲಿ ಜಾತಿಗೆ ಸಂಬಂಧಿಸಿದಂಥ ನಿಯಮಗಳನ್ನು ಉಲ್ಲಂಘನೆ ಮಾಡುವವರಿಗೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವುದರ ಮೂಲಕ, ದಂಡ ವಿಧಿಸುವುದರ ಮೂಲಕ ಅವರನ್ನು ಸರಿದಾರಿಗೆ ತರುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಲ್ಲ. ಹೀಗೆ ಚಿಕ್ಕ ಚಿಕ್ಕ ಜಾತಿಗಳು, ಆ ಜಾತಿಗಳು ಸೇರಿಕೊಂಡು ಒಂದು ಗ್ರಾಮವಾಗುವಂತೆ, ಆ ಗ್ರಾಮ ನಗರ ಜೊತೆಗೆ ಆಮೇಲೆ ರಾಜ್ಯ, ಒಂದು ಪ್ರದೇಶ ವಿಭಾಗ, ಒಟ್ಟಾರೆ ಈ ದೇಶ, ಈ ದೇಶದ ಸಮಾಜ ಅಂದರೆ ಒಂದು ಸಣ್ಣ ಭಾಗದಿಂದ ಪ್ರಾರಂಭವಾಗಿ ಇದು ವಿಸ್ತಾರಗೊಳ್ಳುವಿಕೆಯನ್ನೇ ಹೇಳುವುದಕ್ಕೆ ನಾವು ಏನಂತ ಬರುತ್ತೇವೆ, ಸಮಾಜದ ಹೋಳು ಹೋಳಾದ ಭಾಗ ಇದು ಜಾತಿ. ಜಾತಿ ಒಂದು ಸಮಾಜದಲ್ಲಿ ಹೋಳು ಹೋಳಾದ ಭಾಗ ಅಂದರೆ ವಿವಿಧ ಜಾತಿಗಳದವು, ಭಾಳ ಜಾತಿಗಳದವು. ಆ ಜಾತಿಗಳು ತಮ್ಮದೇ ಆದಂಥ ಆಚರಣೆ ವಿಚಾರ ಪದ್ಧತಿಗಳನ್ನು ಹೊಂದ್ಯಾವು, ಅವುಗಳೆಲ್ಲವೂ ಸೇರಿ ಒಂದು ಜಾತಿಯಾಗಿದೆ. ಅಂತೆಯೇ ವಿದ್ವಾಂಸನೊಬ್ಬ ಹೇಳ್ತಾರೆ, ಪಾಶ್ಚಾತ್ಯ ವಿದ್ವಾಂಸ ಭಾರತಕ್ಕೆ ಬಂದ, ಭಾರತದ ಹಳ್ಳಿಗಳು ಅಂದರೆ ಒಂದೊಂದು ಪುಟ್ಟ ಗಣರಾಜ್ಯಗಳಿದ್ದಂತೆ ಅಂತ. ಕಾರಣ ಇದಕ್ಕೆ ಆಗಿ ಇದು ಇಷ್ಟು ನೆನಪಿಡಿ. ಶ್ರೇಣೀಕೃತ ಅಂತಂದರೆ ಜಾತಿ ವ್ಯವಸ್ಥೆಯಲ್ಲಿ ಏನು ಶ್ರೇಣಿ ವ್ಯವಸ್ಥೆ ಇದೆ, ಬ್ರಾಹ್ಮಣರು ಮೇಲ್ವರ್ಗದಲ್ಲಿ ಬಂದರೆ ಅಸ್ಪೃಶ್ಯರೆನಿಸಿಕೊಂಡವರು ಕೆಳ ವರ್ಗ ಸ್ಥಾನಕ್ಕೆ ಬರುತ್ತಾರೆ, ಮಧ್ಯದಲ್ಲಿ ಇತರ ಜಾತಿಗಳು ಬರುತ್ತವೆ. ಹೀಗೆ ಏನು ಶ್ರೇಣಿ ವ್ಯವಸ್ಥೆಯನ್ನು ಹೊಂದಿದ್ದು, ಬ್ರಾಹ್ಮಣರು ಉಚ್ಚ ಸ್ಥಾನವನ್ನು ಹೊಂದಿದ್ದು ಅಸ್ಪೃಶ್ಯರೆನಿಸಿಕೊಂಡವರು ಕೆಳ ಸ್ಥಾನವನ್ನು ಹೊಂದಿರುತ್ತಾರೆ ಎಂದು, ಉಳಿದ ಜಾತಿಗಳವರು ಅವರದೇ ಆದ ನಿರ್ದಿಷ್ಟ ಸ್ಥಾನಮಾನದ ಜೊತೆಗೆ ಜಾತಿಯಿಂದ ತಮ್ಮದೇ ಆದಂಥ ಸ್ಥಾನಗಳನ್ನು ಏನು ಶ್ರೇಣಿ ವ್ಯವಸ್ಥೆಯಲ್ಲಿ ಏನು ಅಂದರೆ ನಿಮ್ಗೆ ಗೊತ್ತದೆ, ನಿಚ್ಚುಮಿಕೆ. ಈ ನಿಚ್ಚುಮಿಕೆಯಲ್ಲಿ ಮೇಲೆ ಕೆಳಗೆ ಹೇಗೆ ಹೀಗೆ ಇರ್ತಾವೋ ಇವುಗಳು ತಮ್ಮದೇ ಆದಂಥ ಸ್ಥಾನವನ್ನು ಈ ಜಾತಿಗಳು ಪಡೆದುಕೊಂಡವು ಅಂತ ನೆನಪಿದೆ. ಇನ್ನು ಆಹಾರದ ಮತ್ತು ಸಂಸರ್ಗದ ಮೇಲಿನ ನಿರ್ಬಂಧಗಳು, ಆಹಾರದ ಮೇಲೆ ಅಂದರೆ ಉಚ್ಚ ಜಾತಿಯವರು ತುಪ್ಪದಿಂದ ತಯಾರಿಸಿದ ಪಕ್ಕಾ ಆಹಾರವನ್ನು ಸೇವಿಸಬೇಕು. ಇನ್ನು ಕೆಳಜಾತಿಗಳವರು, ಅಸ್ಪೃಶ್ಯರೆನಿಸಿಕೊಂಡವರು, ದಲಿತರೆನಿಸಿಕೊಂಡವರು, ಹಿಂದುಳಿದವರು, ಅವರು ನೀರಿನಿಂದ ತಯಾರಿಸಿದ ಕಚ್ಚಾ ಆಹಾರವನ್ನು ಸೇವಿಸಬೇಕು ಎಂದು ನಿರ್ಬಂಧವಿದೆ. ನಂತರ ಆಹಾರಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವು ಭಾಗಗಳಲ್ಲಿ ಪ್ರಾದೇಶಿಕವಾಗಿ ಗಮನಿಸಿದಾಗ ಅನೇಕ ನಿರ್ಬಂಧಗಳನ್ನು ರೂಢಿಸಿಕೊಂಡು ಬಂದಿವೆ ಜಾತಿಗಳು. ಅಂದರೆ ಆಹಾರ ಮತ್ತು ಕೆಲವು ಸಂಸರ್ಗಗಳು, ಅಂದರೆ ಆಹಾರವನ್ನು ಸೇವಿಸುವಿಕೆಯಲ್ಲಿಯೂ ಮೊದಲ ಹಂತದ ಆಹಾರ, ಒಳ್ಳೆಯ ಆಹಾರ ಉನ್ನತ ಜಾತಿಯವರು ಸೇವಿಸಬೇಕು, ನಂತರ ಅವರು ಬಿಟ್ಟು ಉಳಿದ ಆಹಾರವನ್ನು ಕೆಳ ಜಾತಿಯವರು ಸೇವಿಸಬೇಕು ಎನ್ನುವ ನಿರ್ಬಂಧಗಳು ಇವೆ. ಹೀಗೆ ಈ ಆಹಾರದ ಮೇಲಿನ ನಿರ್ಬಂಧಗಳು ಇಲ್ಲಿ ಬರೆಯುವ ವಿದ್ಯಾರ್ಥಿಗಳು ಒಂದು ಕಚ್ಚಾ ಆಹಾರ, ಒಂದು ಪಕ್ಕಾ ಆಹಾರ, ಅಂದರೆ ತುಪ್ಪದಿಂದ ತಯಾರಿಸಿದ ಆಹಾರವನ್ನು ಮೇಲ್ವರ್ಗದವರು ಸೇವಿಸಬೇಕು, ನೀರಿನಿಂದ ತಯಾರಿಸಿದ ಆಹಾರವನ್ನು ಕೆಳವರ್ಗದವರು ಸೇವಿಸಬೇಕೆನ್ನುವ ನಿರ್ಬಂಧಗಳು ಆಹಾರದ ಮೇಲೆ ಇದ್ದವು. ನಂತರ ಆಹಾರದೊಳಗೆ ಇನ್ನೂ ಒಂದು ಏನಿತ್ತು ಅಂತಂದರೆ, ಆಯಾ ಜಾತಿಗೆ ಸಂಬಂಧಿಸಿದವರು ತಮ್ಮದೇ ಆದಂತಹ ಊಟೋಪಚಾರಗಳ ಮೇಲೆ ನಿರ್ಬಂಧಗಳನ್ನು ಹೊಂದಿದ್ದರು. ತಮ್ಮ ಜಾತಿಯವರು, ಮೇಲ್ಜಾತಿಯವರು ತಮ್ಮ ಸಹಪಂಕ್ತಿ ಭೋಜನವನ್ನು ಮಾಡುವಾಗ ಅನ್ಯ ಜಾತಿಯವರು ಸೇರಿಕೊಳ್ಳುವಂತಿರಲಿಲ್ಲ, ಇಂತಹ ನಿರ್ಬಂಧಗಳನ್ನು ಗಮನಿಸಬೇಕು. ಧಾರ್ಮಿಕ ಹಾಗೂ ನಾಗರಿಕ ಅಂಶಗಳ ಮೇಲಿನ ನಿರ್ಬಂಧಗಳು, ಕೆಲವು ಧಾರ್ಮಿಕವರು ಆ ಧರ್ಮದ ಆಧಾರದ ಮೇಲೆ ಉಚ್ಚ ಜಾತಿಗಳವರು, ಕೆಳಜಾತಿಗಳವರು ತಮ್ಮ ಉತ್ಸವ ಸಮಾರಂಭ ಜಾತ್ರೆಗಳಲ್ಲಿ ಕೆಳಜಾತಿಗಳನ್ನು ಸೇರಿಸಿಕೊಳ್ಳುತ್ತಿರಲಿಲ್ಲ, ಅಂತಹ ನಿರ್ಬಂಧಗಳಿದ್ದವು. ನಂತರ ಅವರು ಗ್ರಾಮದೊಳಗೆ ಪ್ರವೇಶಿಸಿದರೆ ಇಂತಿಷ್ಟು ಅಂತರದಲ್ಲಿ ನಿಲ್ಲಬೇಕು, ನಂತರ ಅವರ ನೆರಳು ಉಚ್ಚ ಜಾತಿಯವರ ಮೇಲೆ ಬೀಳಬಾರದು, ಇಂತಹ ನಾಗರಿಕ ಅಂಶಗಳು ಕೂಡ ನಿರ್ಬಂಧಗಳಿದ್ದವು. ಹೀಗಾಗಿ ಅವರು
ಊರೊಳಗೆ ಗ್ರಾಮದೊಳಗೆ ಬಂದರೆ ಅಂದರೆ ಅಸ್ಪೃಶ್ಯರೆನಿಸಿಕೊಂಡವರು ಹಿಂದುಳಿದವರು ಊರ ಹೊರಗಡೆ ವಾಸಿಸಬೇಕು. ಅವರು ಊರ ಒಳಗಡೆ ಬರಬೇಕಾತಂತಂದರೆ ಇನ್ನೂ ಕೆಲವು ಕಡೆ ಎಂತಹ ನಿರ್ಬಂಧಗಳದಾವ ಅಂತಂದರೆ ಬೆಳಗ್ಗೆ 9-10 ಸಮಯದ ನಂತರ 10 ಗಂಟೆಯ ನಂತರ ಬರಬಹುದು, ಸಾಯಂಕಾಲ 3 ಗಂಟೆಯ ನಂತರ ಗ್ರಾಮವನ್ನು ಪ್ರವೇಶಿಸುವಂತಿರಲಿಲ್ಲ. ಏಕೆಂದರೆ ಆ ಸಂದರ್ಭದಲ್ಲಿ ಸೂರ್ಯ ಹುಟ್ಟುವ ಮುಳುಗುವ ಸಂದರ್ಭದಲ್ಲಿ ನೆರಳು ಉದ್ದವಾಗಿರುತ್ತದೆ, ಅದು ಉಚ್ಚ ಜಾತಿಯವರ ಮೇಲೆ ಬಿದ್ದರೆ ಮಲಿನವಾಗುತ್ತದೆ ಎಂಬ ಕಲ್ಪನೆ, ಅಂತಹ ನಾಗರಿಕ ನಿರ್ಬಂಧಗಳು ಅದಾವ. ಆದರೆ ನಮ್ಮ ಪಠ್ಯಪುಸ್ತಕದಲ್ಲಿ ನಿಮಗೆ ಸರಳವಾಗಿ ವಿವರಿಸಿದ್ದಾರೆ. 4-6 ವಾಕ್ಯಗಳನ್ನು ಗಮನಿಸಿ. ಇನ್ನು ವೃತ್ತಿ ಮೇಲಿನ ನಿರ್ಬಂಧಗಳು ಅಂದರೆ ಸದಸ್ಯತ್ವವು ಹೇಗೆ ಹುಟ್ಟಿನಿಂದ ಬಂದಿರುತ್ತದೆಯೋ ಆ ಹುಟ್ಟಿನೊಂದಿಗೆ ಜಾತಿಯು ಆರೋಪಿತವಾಗಿರುತ್ತದೆ, ಆ ಜಾತಿಗೆ ಸಂಬಂಧಿಸಿದ ವೃತ್ತಿಯನ್ನೇ ಆಚರಿಸಿಕೊಳ್ಳಬೇಕು ಎನ್ನುವುದು ಆ ವೃತ್ತಿ ಮೇಲಿನ ನಿರ್ಬಂಧಗಳಿದ್ದು ಇನ್ನೊಂದು ಜಾತಿಗೆ ಸೇರಿದ ವೃತ್ತಿಯಲ್ಲಿ ತೊಡಗುವಂತಿರಲಿಲ್ಲ. ಅಂದರೆ ಉನ್ನತ ಜಾತಿಗಳವರು ಉಚ್ಚ ಸ್ಥಾನದ ವೃತ್ತಿಗಳನ್ನು ಹೊಂದಿದ್ದರು, ಕೆಳ ಜಾತಿಗಳವರು ಅವರ ಸೇವಕರಾಗಿ ಕೆಲಸ ಮಾಡಬೇಕಾದಂಥ ವೃತ್ತಿಗಳು ಇದ್ದವು, ಅಂಥ ನಿರ್ಬಂಧಗಳು ಇದ್ದವು. ಕೆಳ ಜಾತಿಗಳವರು ಮೇಲ್ಜಾತಿಗಳವರ ಉನ್ನತ ಮಟ್ಟದ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಿರಲಿಲ್ಲ ಎನ್ನುವುದನ್ನು ಗಮನಿಸಬೇಕು. ವಿವಾಹದ ಮೇಲಿನ ನಿರ್ಬಂಧಗಳಂದರೆ ಆಯಾ ಜಾತಿಗೆ ಸಂಬಂಧಿಸಿದ ಒಳಪಂಗಡ ವಿವಾಹವೇ ಏರ್ಪಡಬೇಕು, ಹೊರ ಪಂಗಡ ವಿವಾಹ ಏರ್ಪಡುವಂತಿರಲಿಲ್ಲ, ಅನ್ಯ ಜಾತಿಯವರೊಂದಿಗೆ ವಿವಾಹಗಳನ್ನು ಏರ್ಪಡಿಸಬಾರದು ಎನ್ನುವ ಒಂದು ನಿರ್ಬಂಧ ಇತ್ತು ಅನ್ನೋದು. ಹೀಗೆ ಈ ಅಂಶಗಳನ್ನು ಇವತ್ತಿನ ನಮ್ಮ ಜಾತಿಗೆ ಹೋಲಿಸಿದಾಗ ಸ್ವಲ್ಪ ಭಾಳಷ್ಟು ಬದಲಾವಣೆಗಳಾಗಿರುವುದು ಕಂಡು ಬರ್ತದೆ. ಅದಕ್ಕೆ ನಾವು ಏನು ತಿಳ್ಕೋಬೇಕು ಅಂತಂದರೆ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯ ಲಕ್ಷಣಗಳೆಂದು ತಿಳಿದುಕೊಳ್ಳಬೇಕು. ಅಂದರೆ ಮೂಲತಃ ಈ ಜಾತಿಯ ಲಕ್ಷಣಗಳು ಹೀಗಿದ್ದವು, ಈಗ ಪರಿವರ್ತನೆ ಆಗ್ಯವು. ಅದನ್ನೇ ನೀವು ನೆಕ್ಸ್ಟ್ದೊಳಗೆ ಏನು ಅಧ್ಯಯನ ಮಾಡ್ತೀರಿ ಅಂದರೆ ಜಾತಿ ವ್ಯವಸ್ಥೆಯಲ್ಲಿನ ಪರಿವರ್ತನೆಗಳು ಅಂತ ಅಧ್ಯಯನ ಮಾಡ್ತೀರಿ. ಅದು ನೆಕ್ಸ್ಟ್ ಕ್ಲಾಸ್ದೊಳಗೆ ನೋಡೋಣ. ಧನ್ಯವಾದಗಳು. ಇವುಗಳನ್ನು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.